ಏನೋ ದರ್ಶನ್ ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ ಯಾಕೆ ಶಿಫ್ಟ್ ಆಗಿತ್ತು ಎಲ್ರಿಗೂ ಗೊತ್ತು. ದರ್ಶನ್ ಸೆಂಟ್ರಲ್ ಜೈಲು ಬೆಂಗಳೂರಿನ ಪರಪರ ಅಗ್ರಹಾರದ ಜೈಲಲ್ಲಿ ಮಹಾ ಅಪರಾಧ ಮಾಡಿದ್ರು. ಸಿಗರೆಟ್ ಸೇರ್ತಾ ಇತ್ತು, ಸಿಗರೆಟ್ ಸೇರ್ತಾ ಇತ್ತು, ಕಾಫಿ ಕುಡಿತಾ ಇತ್ತು, ಚೇರ್ ಮೇಲೆ ಕುಳಿತಿದ್ರು. ಅದರಲ್ಲೂ ನಮ್ಮ ಮಾಧ್ಯಮ ಮಿತ್ರರೊಬ್ರು ಬಹಳ ನನಗನ್ಸುತ್ತೆ ಆ ಥರ ಎಲ್ಲ ಮಾತಾಡಬಾರ್ದು ಮಾಧ್ಯಮದಲ್ಲಿ. ಯಾಕೆಂತಂದ್ರೆ ಲಕ್ಷಾಂತರ ಜನ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ. ನಾವು ಉಪಯೋಗಿಸೋದು ಭಾಷೆ ಕೂಡ ಮಾಧ್ಯಮದಲ್ಲಿ ಬಹಳ ಮುಖ್ಯ ಅನ್ನಿಸ್ತದೆ. ಕೆಲವು ಸಲ ರೋಷ ಹತ್ತಿ ಬರ್ತದೆ, ಅದು ಸಾಂದರ್ಭಿಕ ಬರುತ್ತದೆ. ಆದರೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಮಾತಾಡೋದಕ್ಕೆ ಇನ್ನ ಯಾವುದೇ ಸಬ್ಜೆಕ್ಟ್ ಇಲ್ಲದೆ ಅದು ಸರಿ. ಅಜಿತ್ ಅವರು ಮಾತಾಡ್ತೀವಿ ಏನಂತ, ಅದು ನೋಡೋಕೆ ಧನ ಇದ್ದಾಗಿದ್ದಾನೆ ಅಭಿಮಾನ. ಮಾಧ್ಯಮಗಳು ಲಾಯರ್ಗಳ ಥರ ವರ್ತನೆ ಮಾಡ್ತಾರೆ, ಡಾಕ್ಟರ್ಗಳ ಥರ ವರ್ತನೆ ಮಾಡ್ತಾರೆ, ಜಡ್ಜ್ಗಳ ಥರ ವರ್ತನೆ ಮಾಡ್ತಾರೆ, ಪೊಲೀಸ್ದವ್ರ ಥರ ವರ್ತನೆ ಮಾಡ್ತಾರೆ, ಪತ್ತೆದಾರಿಗಳ ಥರ ವರ್ತನೆ ಮಾಡ್ತಾರೆ, ತಾವೇ ಅಕ್ಯೂಸ್ಡ್ಗಳ ಥರ ಒಂದೊಂದು ಸರಿ ಆಡ್ಬಿಡ್ತಾರೆ, ತಾವೇ ಸಂತ್ರಸ್ತರ ಥರ ಕೂಡ ಬಿಹೇವ್ ಮಾಡಿಬಿಡ್ತಾರೆ. ಎಲ್ಲಾದರೂ ಭೂಕಂಪ ನಡೀತಾ ಇದ್ರೆ ಅಲ್ಲೋಗಿ ನಡೀತಾ ಇದೆ, ನೋಡಿ ನಡೀತಾ ಇದೆ ಭೂಮಿ ಗಟ 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 ಅಂತ ತೋರಿಸ್ತಾರೆ. ಎಲ್ಲಾದರೂ ಅತಿಯಾದ ಮಳೆ ಸುರಿತಿದ್ರೆ ತಮಾಷೆ ಏನು ಅಂತಂದ್ರೆ, ಈ ಕಾರ್ಟೂನ್ ಬಿಡ್ತಾರ ಪ್ರವಾಹ ಆಗಿರೋ ಜಾಗದಲ್ಲಿ ನೀರ್ದೆ ಹರಿತಾ ಇರೋದ್ರಲ್ಲಿ ಹೋಗಿ ಅದ್ರ ನೀರ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಮಾಧ್ಯಮದಲ್ಲಿ ಹೇಳುವಾಗ ರೇಣುಕಾ ಸ್ವಾಮಿ ಸುಮಾರು ನೂರಾರು ಮಹಿಳೆಯರಿಗೆ ಏನೇನೆಲ್ಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಎಂತೆಂಥ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಒಂದು ಮಾಧ್ಯಮದವರು ಮಿತ್ರರು ಹೇಳ್ತಾ ಇದ್ರು, ಆತ ಎಂತೆಂಥ ಫೋಟೋಗಳನ್ನ ಕಳಿಸಿದ್ದಾನೆ ಅಂದ್ರೆ ನಾವದಲ್ಲಿ ತೋರ್ಸೋಕ್ಕಾಗಲ್ಲ, ನಾವು ಬ್ಲಾಕ್ ಮಾಡಿದ್ದೀವಿ. ಯಾಕಂದ್ರೆ ಅಷ್ಟು ಆ ಥರದ್ದೆಲ್ಲ ಅಸಹ್ಯವಾದ ಫೋಟೋಗಳು ಕಳಿಸ್ತಾ ಇದ್ದಾರೆ. ಅಂದರೆ ಅದರರ್ಥ ಆತನ ಪ್ರೈವೇಟ್ ಪಾರ್ಟ್ಗಳೇನಿದ್ದಾವೆ ಮರ್ಮಾಂಗಗಳು ಅದನ್ನೆಲ್ಲ ಫೋಟೋ ತಂದು ಕಳಿಸ್ತಾ ಇದ್ದ ಅಂತ ಅವರು ಇಂಡೈರೆಕ್ಟ್ಲಿ ಹೇಳೋದು. ಸ್ನೇಹಿತರೆ ನಮಸ್ಕಾರ, ನಾನು ಭಾಸ್ಕರ್ ಪ್ರಸಾದ್. ಇವತ್ತು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಬಂದಿದ್ದೀನಿ. ಇದೇನು ಇಷ್ಟೊಂದು ದಿವಸ ಆದಮೇಲೆ ದರ್ಶನ್ ಅವ್ರ ವಿಚಾರ ಮಾತಾಡ್ತಿದ್ದೀರಲ್ಲ, ಭಾಳಷ್ಟೆಲ್ಲ ಆಗೋಯ್ತು, ಗ್ಯಾಪಲ್ಲಿ ಯಾಕೆ ಮಾತಾಡಲಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಿದ್ದು. ನಮ್ಮ ಯೂಟ್ಯೂಬ್ ಚಾನಲ್ನ ಯಾವುದೇ ವೀಡಿಯೋಗಳು ಹಾಕಿದ್ರು ಕೂಡ, ಸರ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿ, ದರ್ಶನ್ ಅವ್ರ ಬಗ್ಗೆ ಮಾತಾಡಿ, ದರ್ಶನ್ ಪ್ರಕರಣದ ಬಗ್ಗೆ ಮಾತಾಡಿ, ಸ್ಟಾರ್ಟಿಂಗಲ್ಲಿ ಮಾತಾಡಿದ್ರಿ ಆಮೇಲೆ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತಾ ಇದ್ರು. ನಾನೇನು ಮಾತಾಡೋದು, ಈ ರಾಜ್ಯದ ಎಲ್ಲ ಮಾಧ್ಯಮಗಳು ದರ್ಶನ್ 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 ಆಗಲು ರಾತ್ರಿ ಮಧ್ಯಾಹ್ನ ಊಟ ಮಾಡುವಾಗ ಮಲಗುವಾಗ ಉಚ್ಚೈವಾಗ ಎಲ್ಲ ಟೈಮ್ನಲ್ಲೂ ಕೂಡ ದರ್ಶನ್ ದರ್ಶನ್ ಜಪದಲ್ಲಿ ಇದ್ದರು, ಇರಲಿ ಅವರೆಲ್ಲ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಮತ್ತು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಸುಮ್ಮನೆ ದಿನಾ ದರ್ಶನ್ ಬಗ್ಗೆ ಮಾತಾಡೋದು ಏನಿರುತ್ತೆ ಅನ್ನೋ ಕಾರಣಕ್ಕೂ ಕೂಡ ಸುಮ್ಮನೆ ಇದ್ದೆ. ಆದರೆ ಈಗ ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ಇಡೀ ಪ್ರಕರಣಕ್ಕೆ ಈಗ ಒಂದು ಮಗ್ಗಲು ರಪ್ಪ ಅಂತ ಈಗ ಬದಲಾಯಿಸಿದೆ. ಏನು, ಚಾರ್ಜ್ ಶೀಟ್ ಆಯಿತು. ಸಹಜವಾಗಿ ಯಾವುದೇ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆಗೋವರೆಗೂ ಕೂಡ, ಅದರಲ್ಲೂ ಕೊಲೆ ಅಂತ ಪ್ರಕರಣದಲ್ಲಿ ಆರೋಪಿಗಳಿಗೆ ಚಾರ್ಜ್ ಶೀಟ್ ಆಗೋವರೆಗೂ ಕೂಡ ಬೇಲ್ ಕೊಡೋವಂಥದ್ದು ಕಷ್ಟ, ಕೊಟ್ಟೆ ಇಲ್ಲ ಅಂತಲ್ಲ ಕೊಡೋದು ಕಷ್ಟ. ಆದರೆ ಇವಾಗ ಚಾರ್ಜ್ ಶೀಟ್ ಒಂದು ಯಾವಾಗ ಆಗುತ್ತೆ ಆ ನಂತರ ಬೇಲ್ ಸಿಗೋದು ಕೊಡಬಾರ್ದು ಅಂತ ಏನು ಪಿ ಪಿಗಳಿಗೆ ವಾದ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇರೋದಿಲ್ಲ, ಮತ್ತು ಏನು ಕಾರಣಗಳು ಸಿಗೋದಿಲ್ಲ. ಹಂಗಂತ ಕೊಡಬೇಕಾ, ಹಂಗೇನಿಲ್ಲ. ಆದರೆ ಒಂದೇನು ಅಂದರೆ ಚಾರ್ಜ್ ಶೀಟ್ ಆಗೋವರೆಗೂ ಸಿಗಲ್ಲ, ಚಾರ್ಜ್ ಶೀಟ್ ಆದ ನಂತರ ಸಿಗುತ್ತೆ ಅಥವಾ ಸಿಗಬಹುದು ಸಿಗದೇ ಇರ್ಬೋದು, ಈ ಥರದ್ದೊಂದು ಬಂದಿದೆ. ಈಗ ಚಾರ್ಜ್ ಶೀಟ್ ಆಯ್ತಲ್ಲ, ವಾಟ್ ನೆಕ್ಸ್ಟ್, ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅನ್ನುವಂತಹ ಒಂದು ವಾದಗಳು ಚರ್ಚೆಗಳು ನಡೀತಾ ಇದೆ. ಇದು ಈ ಚರ್ಚೆಗೆ ಬರೋದಕ್ಕೆ ಮುಂಚೆ ಒಂದು ವಿಷಯನ ನಾನು ಮುಗಿಸ್ಬಿಡ್ತೀನಿ. ಬಳ್ಳಾರಿ ಜೈಲಲ್ಲಿ ಇದ್ದಾರೆ ಈಗ ದರ್ಶನ್, ಬಳ್ಳಾರಿ ಜೈಲಲ್ಲಿ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಯಾಕಾಯಿತು, ರೇಣುಕಾಸ್ವಾಮಿ ಮಾಡಿದಂತಹ ಅಪರಾಧಗಳೇನು ಅನ್ನೋದನ್ನು ಕೂಡ ಮಾಧ್ಯಮದವರು ಮಾತಾಡಿದ್ರು. ನಾನೇನು ಚಾರ್ಜ್ ಶೀಟ್ ಓದಲಿಲ್ಲ, ಇನ್ನೂ ಓದಿಲ್ಲ. ಮಾಧ್ಯಮದಲ್ಲಿ ಹೇಳುವಾಗ ರೇಣುಕಾಸ್ವಾಮಿ ಸುಮಾರು ನೂರಾರು ಮಹಿಳೆಯರಿಗೆ ಏನೇನೆಲ್ಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಎಂತೆಂಥ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಒಂದು ಮಾಧ್ಯಮದವರು ಮಿತ್ರರು ಹೇಳ್ತಾ ಇದ್ರು, ಆತ ಎಂತೆಂಥ ಫೋಟೋಗಳನ್ನ ಕಳಿಸಿದ್ದಾನೆ ಅಂದರೆ ನಾವು ಅದನ್ನು ತೋರಿಸೋಕ್ಕಾಗಲ್ಲ, ನಾವು ಬ್ಲಾಕ್ ಮಾಡಿದ್ದೀವಿ. ಯಾಕಂದರೆ ಅಷ್ಟು ಆ ಥರದ್ದೆಲ್ಲ ಅಸಹ್ಯವಾದ ಫೋಟೋಗಳು ಕಳಿಸ್ತಾ ಇದ್ದಾರೆ. ಅಂದರೆ ಅದರರ್ಥ ಆತನ ಪ್ರೈವೇಟ್ ಪಾರ್ಟ್ಗಳೇನಿದ್ದಾವೆ ಮರ್ಮಾಂಗಗಳು ಅದನ್ನೆಲ್ಲ ಫೋಟೋ ತೆಗೆದು ಕಳಿಸ್ತಾ ಇದ್ದ ಅಂತ ಅವರು ಇಂಡೈರೆಕ್ಟ್ಲಿ ಹೇಳುವಂಥದ್ದು. ಮತ್ತು ಇನ್ನೊಂದು ಮಾಧ್ಯಮದಲ್ಲಿ ಚರ್ಚೆ ನಡೆಯುವಾಗ ನಾನು ನೋಡಿದ್ದೇನು ಅಂತಂದರೆ, ಅವನು ರೇಣುಕಾಸ್ವಾಮಿ ಅಪರಾಧ ಮಾಡ್ತಿದ್ದ ಅಥವಾ ತಪ್ಪಾಗಿ ನಡ್ಕೋತಾ ಇದ್ದ, ಅಶ್ಲೀಲವಾಗಿ ಏನೋ ಮರ್ಮಾಂಗಗಳ ಫೋಟೋ ಕಳಿಸ್ತಾ ಇದ್ದ ಅಂತ ಕಾರಣಕ್ಕೆ ಅವನು ಕೊಂದು ಬಿಡಬೇಕಾ ಅಂತ ಇನ್ನೊಂದು ಚರ್ಚೆ ನಡೀತಾ ಇತ್ತು. ನನ್ನ ಒಂದು ಅಭಿಪ್ರಾಯ ಹೇಳ್ಬಿಡೋದು ಸ್ಪಷ್ಟವಾದದ್ದು, ಅಪರಾಧಗಳು ಯಾರೇ ಮಾಡಿರಲಿ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ ಅವ್ರಿಗೆ ಶಿಕ್ಷೆ ಇಡೋದಕ್ಕೆ. ಕೊಲೆ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ನೀವೇ ಡಿಸಿಷನ್ ತೊಗೊಳ್ಳೋವಂಥದ್ದು ತಪ್ಪು ತಪ್ಪು ತಪ್ಪು, ಕಾನೂನು ಇದನ್ನು ಒಪ್ಪಲ್ಲ. ಹಾಗಾದರೆ ದರ್ಶನ್ ಅವ್ರನ್ನ ನೀವು ಸಮರ್ಥನೆ ಮಾಡ್ತೀರಾ? ಯಾವತ್ತೂ ನಾನು ಹೇಳಲಿಲ್ಲ. ಮತ್ತು ಹಾಗಾದರೆ ಏನು ದರ್ಶನ್ ಪರವಾಗಿ ನಿಲ್ಲುವಂತಂದರೆ, ಕಾನೂನಿದೆ, ಚಾರ್ಜ್ ಶೀಟ್ ಆಗಿದೆ, ಸಾಕ್ಷಿಗಳಿರಬೇಕು, ಕೊನೆಗೆ ಕೋರ್ಟಲ್ಲಿ ತೀರ್ಮಾನ ಮಾಡೋರಿಗೂ ಕೂಡ ನಾವು ಯಾರನ್ನು ಕೂಡ ನೀನೇ ಕೊಲೆಗಾರ ಅಂತ ಬೆಟ್ ಮಾಡಿ ತೋರಿಸೋದಕ್ಕೆ ಯಾವನಿಗೂ ಅಧಿಕಾರ ಇಲ್ಲ, ನನಗೂ ಇಲ್ಲ, ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ಮತ್ತು ಮಾಧ್ಯಮಗಳು ಹೇಳ್ತಾ ಇದ್ದಾರಲ್ಲ ಅಂತಂದರೆ, ಮಾಧ್ಯಮಗಳು ಲಾಯರ್ಗಳ ಥರ ವರ್ತನೆ ಮಾಡ್ತಾರೆ, ಡಾಕ್ಟರ್ಗಳ ಥರ ವರ್ತನೆ ಮಾಡ್ತಾರೆ, ಜಡ್ಜ್ಗಳ ಥರ ವರ್ತನೆ ಮಾಡ್ತಾರೆ, ಪೊಲೀಸ್ದವ್ರ ಥರ ವರ್ತನೆ ಮಾಡ್ತಾರೆ, ಪತ್ತೆದಾರಿ ಥರಗಳ ಥರ ವರ್ತನೆ ಮಾಡ್ತಾರೆ.
ತಾವೇ ಅಕ್ಯೂಸ್ಡ್ ಇರ್ತಾರೆ, ಒಂದೊಂದ್ಸರಿ ಆಡ್ಬಿಡ್ತಾರೆ, ತಾವೇ ಸಂತ್ರಸ್ತರ ಥರ ಕೂಡ ಬಿಹೇವ್ ಮಾಡಿಬಿಡ್ತಾರೆ. ಎಲ್ಲಾದರೂ ಭೂಕಂಪ ನಡೀತಾ ಇದ್ರೆ ಅಲ್ಲೋಗಿ ನಡೀತಾ ಇದೆ ನೋಡಿ, ಇಲ್ಲಿ ನಡುಕ್ತಾ ಇದೆ ಭೂಮಿ ಗಡ 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 ಅಂತ ಅಂತ ತೋರಿಸ್ತಾರೆ. ಎಲ್ಲಾದರೂ ಅತಿಯಾದ ಮಳೆ ಸುರಿತಿದ್ರೆ ತಮಾಷೆ ಏನು ಅಂತಂದರೆ, ಈ ಕಾಡುಗಳಿರ್ತಾರೆ ಪ್ರವಾಹ ಆಗಿರೋ ಜಾಗದಲ್ಲಿ ನೀರು ಹರಿತಾ ಇರೋ ಜಾಗದಲ್ಲಿ ಹೋಗಿ ಅದರ ನೀರು ಮೇಲೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇರಲಿ, ಅವ್ರ ಮ್ಯಾಜಿಕ್ಗಳು ಅವ್ರಿಗಿರಲಿ, ನಾವು ಅವ್ರ ಬಗ್ಗೆ ಮಾತಾಡೋದು ಬೇಡ, ಸ್ವಲ್ಪ ಅವ್ರ ಮಾತಿಗೆ ಮಾತಾಡೋದನ್ನು ಕಮ್ಮಿ ಮಾಡೋಣ ಅಂತ ಹೇಳ್ತೀನಿ. ಹಾಂ, ಈ ಪ್ರಕರಣದ ಮಧ್ಯದಲ್ಲಿ ನಾನಾಗಲೇ ಒಂದು ಮಾತನ್ನು ಮಾತಾಡಬೇಕು ಅಂತಿದ್ದೆ. ಜೈಲಿಗೆ ದರ್ಶನ್ ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು. ಯಾಕೆ ಶಿಫ್ಟ್ ಆಗಿದ್ದು ಎಲ್ರಿಗೂ ಗೊತ್ತು, ದರ್ಶನ್ ಸೆಂಟ್ರಲ್ ಜೈಲು ಬೆಂಗಳೂರಿನ ಪರಪರ ಅಗ್ರಹಾರದ ಜೈಲಲ್ಲಿ ಮಹಾ ಅಪರಾಧ ಮಾಡಿದ್ರು, ಸಿಗರೆಟ್ ಸೇತ್ತಾ ಇದ್ರು ಅಂತ. ಸಿಗರೆಟ್ ಸೇತ್ತಾ ಇದ್ರು, ಕಾಫಿ ಕುಡಿತಾ ಇದ್ರು, ಚೇರ್ ಮೇಲೆ ಕೂತಿದ್ರು. ಅದರಲ್ಲೂ ನಮ್ಮ ಮಾಧ್ಯಮ ಮಿತ್ರರೊಬ್ಬರು ಭಾಳ ನನಗನ್ಸುತ್ತೆ ಆ ಥರ ಎಲ್ಲ ಮಾತಾಡಬಾರ್ದು ಮಾಧ್ಯಮದಲ್ಲಿ, ಯಾಕೆಂತಂದರೆ ಲಕ್ಷಾಂತರ ಜನ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ. ನಾವು ಉಪಯೋಗಿಸಲ್ಲ, ಭಾಷೆ ಕೂಡ ಮಾಧ್ಯಮದಲ್ಲಿ ಭಾಳ ಮುಖ್ಯ ಅನ್ನಿಸ್ತದೆ. ಕೆಲವು ಸಲ ರೋಷ ಹತ್ತಿ ಬರ್ತದೆ, ಅದು ಸಾಂದರ್ಭಿಕವಾಗಿ ಬರುತ್ತದೆ. ಆದರೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಮಾತಾಡೋದಿದೆಯಲ್ಲ, ಎನಿ ಯಾವುದೇ ಸಬ್ಜೆಕ್ಟ್ ಇಲ್ಲದೆ, ಅದು ಸರಿಯಲ್ಲ. ಅಜಿತ್ ಅವರು ಮಾತಾಡ್ತಿದ್ರು ಏನಂತ, ಅದು ನೋಡೋಕ್ಕೆ ಧನ ಇದ್ದಾಗಿದ್ದಾನೆ ಐವಾನ ಅಂತ. ನನ್ನ ಅನಿಸುತ್ತೆ ಅಜಿತ್ ಅವರೇ, ದಯವಿಟ್ಟು, ನನ್ನ ರಿಕ್ವೆಸ್ಟ್ ಇದು, ನಾನೇನು ದ್ವೇಷದಿಂದ ಮಾತಾಡೋಂಥದ್ದಲ್ಲ. ಒಂದು ಮಾಧ್ಯಮದಲ್ಲಿ ಆ ರೀತಿ ಒಬ್ಬ ಆರೋಪಿ ಅಪರಾಧಿ ಅಲ್ಲ ದರ್ಶನ್. ಮತ್ತು ನೀವು ಅವ್ರದ್ದು ಫಿಲಮ್ಗಳು ರೀರಿಲೀಸ್ ಆಗ್ತಾ ಇದ್ದಾವೆ ದರ್ಶನ್ ಅವ್ರದ್ದು, ನೋಡಬೇಕು ನೀವು ಕ್ರೇಜು. ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ಉಚ್ಚೆದ್ದು ಕುಣಿತಾರೆ. ಅಂದರೆ ಅವ್ರ ಆರೋಪ ಸಾಬೀತಾಯಿತು ಅಂತಂದರೆ ಅವ್ರು ಕೊಲೆಗಡಗಿರೋದು ಪ್ರೂವ್ ಆದರೆ ಶಿಕ್ಷೆ ಆಗಲಿ, ನಾವು ನೀವು ಇಬ್ಬರು ಸೇರ್ಕೊಂಡೊಟ್ಟಿಗೆ ಖಂಡನೆ ಮಾಡೋಣ, ಇಲ್ಲ ಅಂತಲ್ಲ. ಆರೋಪಿಯೊಬ್ಬನನ್ನು ಆ ರೀತಿಯಾದಂಥ ಒಂದು ವೈಯಕ್ತಿಕ ದ್ವೇಷದ ನೆಲೆಗಟ್ಟಿನಲ್ಲಿ ನಿಂತ್ಕೊಂಡು ಟೀಕೆ ಮಾಡೋದು ಸರಿಯಲ್ಲ ಅನ್ನೋವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್ನು. ದಯವಿಟ್ಟು ತಾವು ಕೂಡ ಇದನ್ನು ಪರಿಗಣಿಸ್ಬೇಕು ಅಂತ ಕೇಳ್ತೀನಿ. ಮತ್ತು ಈಗ ಸಿಗರೆಟ್ ವಿಚಾರಕ್ಕೆ ಬಂದರೆ, ಸ್ನೇಹಿತರೆ, ಇದೊಂದು ವಿಚಾರ ಹೇಳಿ ಮುಗಿಸ್ತೀನಿ. ನಾನು ದಾನಮ್ಮನ ಪ್ರಕರಣದಲ್ಲಿ ಬಿಜಾಪುರದಲ್ಲಿ ಹೋರಾಟ ಮಾಡುವಾಗ ಪೊಲೀಸ್ನವ್ರು ನನ್ನ ಅರೆಸ್ಟ್ ಮಾಡಿ ತಗೊಂಡೋಗಿ ಜೈಲಿಗೆ ಬಿಟ್ಟಿದ್ರು, ಜೈಲಲ್ಲಿದ್ದೆ ಒಂದು ದಿವಸ. ಹಾಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಒಂದು ಸತ್ಯವನ್ನು ಹೇಳಿ, ಈಗಿನ ದಲಿತ ಸಮುದಾಯದ ಹುಡುಗರನ್ನ ಯುವಕರನ್ನ ಹೇಗೆ ಈ ಪ್ರಗತಿಪರ ತಲೆ ಹಿಡ್ಕರು, ಕೆಲವರು ಎಲ್ಲರೂ ಅಲ್ಲ, ನಾನು ಈ ವರ್ಡನ್ನು ಉಪಯೋಗಿಸ್ತೀನಿ, ಕೆಲವರು ಎಲ್ಲರೂ ಅಲ್ಲ, ಕೆಲವರು ಪ್ರಗತಿಪರ ತೆವಲಿನ ತಲೆ ಹಿಡ್ಕರು ಹೇಗೆ ದಲಿತ ಸಮುದಾಯದ ಯುವಕರನ್ನು ದಿಕ್ಕು ತಪ್ಪಿಸ್ತಾರೆ, ಹೇಗೆ ಅವ್ರನ್ನ ಮಿಸ್ಯೂಸ್ ಮಾಡ್ತಾರೆ ಅನ್ನುವಂತಹ ಒಂದು ಕಠೋರವಾದ ಸತ್ಯವನ್ನು ಹೇಳಿದ್ದೆ. ಹಾಗಾಗಿ ಅದರ ಮೇಲೆ ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ನನ್ನನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಒಂದು ದಿವಸ ಬಿಟ್ಟರು. ಆ ಎರಡೂ ಜೈಲಿನ ಅನುಭವವನ್ನು ನಾವು ಹೇಳೋದಾದರೆ, ಜೈಲಿನ ಪ್ರತಿ ಜೈಲಿನ ಒಳಗಡೆ ಸರ್ಕಾರವೇ ನಡೆಸುವಂತಹ ಕ್ಯಾಂಟೀನ್ ಇದೆ, ಅಲ್ಲಿ ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ. ಬೇಕರಿ ಇದೆ ಒಳಗಡೆ, ನಿಮಗೆ ಪಪ್ಸ್ ಬೇಕಾ, ಕೇಕ್ ಬೇಕಾ, ಬನ್ ಬೇಕಾ, ಬಿಸ್ಕೆಟ್ ಬೇಕಾ, ಏನು ಬೇಕು ನಿಮಗೆ ಒಳಗಡೆ ಸಿಗುತ್ತೆ. ರೇಷನ್ ಬೇಕಾ ಸಿಗುತ್ತೆ ನಿಮಗೆ, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ದುಡ್ಡು, ಇಲ್ಲಿಗಿನ ಒಳಗಡೆ ಸ್ವಲ್ಪ ಜಾಸ್ತಿ ದುಡ್ಡು ಇರುತ್ತೆ, ಆಯ್ತಲ್ಲ. ಮತ್ತು ನಿಮಗೆ ಸಿಗರೆಟು, ಬೀಡಿ, ಪಾನ್ ಪರಾಗು, ಗುಟ್ಕಾ ಏನೆಲ್ಲ ಇದೆಯಲ್ಲ ಹಂಚೋದಲ್ಲ, ಅದೆಲ್ಲವೂ ಸಿಗುತ್ತೆ ಜೈಲಿನ ಒಳಗಡೆ. ಅಧಿಕೃತವಾಗಿ ಸರ್ಕಾರವೇ ಸ್ಥಾಪನೆ ಮಾಡಿರುವಂತಹ ಕ್ಯಾಂಟೀನ್ಗಳಿರುತ್ತೆ, ಅಲ್ಲಿ ಸಿಗುತ್ತೆ. ಒಂದು ಮಾಧ್ಯಮದಲ್ಲಿ ಹೇಳ್ತಾ ನನಗೆ ನೂಗು ಬರ್ತಾ ಇತ್ತು, ದರ್ಶನ್ ಸಿಗರೆಟ್ ಸೇಗಿದ ಪ್ರಕರಣ FIR ದಾಖಲು ಅಂತ. ಜೈಲಿನ ಒಳಗಡೆ ಸರ್ಕಾರವೇ ಸಿಗರೆಟ್ ಮಾರ್ತಾ ಇರುವಾಗ ಸಿಗರೆಟ್ ಸೇದಿದ್ರೆ ಅದು FIR ಹೆಂಗಾಯಿತು, ಯಾವ ಕಾರಣಕ್ಕಾಯಿತು, ಅದು ಮುಂದಿನ ತನಿಖೆ ಯಾವ ಇದನ್ನ ಏನು ಟರ್ನ್ ತೊಗೊಳ್ತದೆ ನನಗಂತೂ ಗೊತ್ತಿಲ್ಲಪ್ಪ. ಇನ್ನು ಅಲ್ಲಿ ಕೂತಿದ್ರು, ಜೈಲ್ ಒಳಗಡೆ ಚೇರ್ ಇಲ್ಲ, ಟೇಬಲ್ ಇಲ್ಲ, ಕೂತಿಲ್ಲ ಅಂತ ಹೇಳಿದ್ದೆ. ಯಾರು ತುಂಬ ಜನ ಹೇಳಿದ್ರು ನಾನು ಏನೋ ಜೈಲ್ ಒಳಗಡೆ ಈ ಥರದ ಅವಕಾಶ ಇರೋದಿಲ್ಲ ಅಂತ. ನೋಡಿ, ಅಲ್ಲಿ ತುಂಬ ಬೇರೆ ಬೇರೆ ವೆರೈಟಿ ಆಫ್ ಏನೋ ಬ್ಯಾರಕ್ಗಳಿರ್ತದೆ. ಇದೇನು ಅಂತಂದರೆ ಹೈ ಸೆಕ್ಯೂರಿಟಿ ಇರುವಂತಹ VIPಗಳನ್ನ ಕೂಡಾಕಿರುವಂತಹ ಜಾಗ, ಯಾರೋ ದರ್ಶನ ಅವ್ರು ಹೋಗಿರುವಂಥದ್ದು. ಅಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ ಕ್ರಿಕೆಟ್ ನೋಡಿ, ಅವರು ಶೇಪ್ ಎಲ್ಲ ಈ ಕಡೆ, ಎಲ್ಲರೂ ಈ ಕಡೆ ತಿರುಗಿಕೊಂಡು ಏನಾಗ್ತಾ ಇದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ ಕ್ರಿಕೆಟ್ ಆಡೋ ಜಾಗದಲ್ಲಿ ಆ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಕೈಯಲ್ಲಿ ಕಾಫಿನೋ ಬಿಸಿನೀರೋ ಏನೋ ಒಂದಿದೆ, ಅದನ್ನ ಕಾಣೋದಿಲ್ಲ. ಒಂದು ಕಪ್ ಇದೋ ಟೀ ಕಪ್ ಥರದ್ದು ಕಪ್ ಇದೆ, ಇನ್ನೊಂದು ಕೈಯಲ್ಲಿ ಸಿಗರೆಟ್ ಇದೆ. ಸಿಗರೆಟ್ನ ಸರ್ಕಾರವೇ ಕ್ಯಾಂಟೀನಲ್ಲಿ ಜೈಲಿನ ಒಳಗಡೆ ಮಾರುತ್ತೆ. ಯಾರೋ ವಿಲ್ಸನ್ ಗಾರ್ಡ್ ನಾಗಾನ ಯಾರೋ ರೌಡಿ ಶೀಟರ್ ಆತ ಕರೆದು ಅಭಿಮಾನ, ರೌಡಿ ಶೀಟರ್ ಆದ್ರೇನು, ದೇವಸ್ಥಾನದ ಪೂಜಾರಿ ಆದ್ರೇನು, ಇನ್ಯಾರಾದ್ರೇನು, ಒಂದು ಫಿಲ್ಮ್ ಆ್ಯಕ್ಟರ್ನ ಅಭಿಮಾನಿಸುವಂಥ ಹಕ್ಕು ಮತ್ತು ಒಂದು ಕ್ರೇಜ್ ಎಲ್ರಿಗೂ ಇರುತ್ತೆ. ಸಾ ಬನ್ನಿ ಸಾರ್ ಅಂತಾನೆ, ಅಥವಾ ಗುರು ಬನ್ನಿ ಅಂತಾನೆ, ಅಥವಾ ಅಣ್ಣ ಬನ್ನಿ ಅಂತಾನೆ, ಅಥವಾ ಬಾರಪ್ಪ ಕೂತ್ಕೊಂಡು ಏನೋ ಅವ್ರ ಸ್ನೇಹ ಭಾಗದಲ್ಲಿ ಕರೆದಿರ್ತಾರೆ, ಕೂತ್ಕೊಂಡಿರ್ತಾರೆ, ಮಾತಾಡ್ತಿರ್ತಾರೆ, ಸಿಗರೆಟ್ ಸೇದಿರ್ತಾರೆ, ಎದ್ದೋತಾರೆ. ಅದೊಂದು ದೊಡ್ಡ ಪ್ರಕರಣ, ಇಷ್ಟು ದೊಡ್ಡದು. ಅಲ್ಲಿನ ಕೊಲೆ ಆರೋಪಿಯನ್ನೇ ಬಿಟ್ಬಿಟ್ರು, ಒಳಗಡೆ ಹೋಗಿ ಸಿಗರೆಟ್ ಸೇದಿದ್ದು ಹಿಡ್ಕೊಂಡು ಜಜ್ಜಿ 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 ಬಿಸಾಕಿದ್ರು. ಈ ಸರ್ಕಾರಕ್ಕೂ ಕೂಡ ತಲೆ ಇಲ್ಲ, ಇವ್ರಿಗೇನು ಅಲ್ಲ ಮರ್ಯಾದೆನೇ ಇಲ್ಲ ಅಂತ ಅಂದ್ಕೊಳ್ಳಿ. ಮಾಧ್ಯಮದೊಳಗೆ ಕಿರ್ಚಾಡಿದ ತಕ್ಷಣವೇ ಅಲ್ಲಿಂದ ಎಲ್ಲರೂ ಒಬ್ಬೊಬ್ಬನ ಒಬ್ಬೊಬ್ಬನ ಒಂದೊಂದು ಜೈಲಿಗೆ. ಹಂಗಾದ್ರೆ ಇವಾಗ ಪರಪ್ಪನಗರದಲ್ಲಿರುವಂಥ ಕ್ಯಾಂಟೀನ್ ಮುಚ್ಚಿಬಿಡ್ತೀರಾ ಇವತ್ತು, ಅಲ್ಲಿ ಸಿಗರೆಟ್ ಸೇದೋದು, ಸಿಗರೆಟು, ಬೀಡಿ, ಬೇಕ್ರಿ ಇರುವಂಥದ್ದು ಅದೆಲ್ಲ ಬಂದ್ ಮಾಡಿಬಿಡ್ತಾರೆ ಇವತ್ತಿಂದ. ಮಾಧ್ಯಮ ಕಿರ್ಚಿದ ತಕ್ಷಣವೇ ನೀವು ಆ್ಯಕ್ಷನ್ ಮಾಡ್ತಿರಲ್ಲ, ಇನ್ನೂ ತಮ್ಮ ಪರಮ ಆಶ್ಚರ್ಯ ಏನು ಅಂತಂದರೆ,
ಈ ನಾಡಿನಲ್ಲಿ ಎಷ್ಟು ಜನ ದಲಿತರದು, ಅಲ್ಪಸಂಖ್ಯಾತರದು, ಹಿಂದುಳಿದ ವರ್ಗದವರು ಮರ್ಡರ್ಗಳಾಗ್ತಾ ಇದ್ದಾವೆ, ಜಾತಿ ಕಾರಣಕ್ಕೆ ಮರ್ಡರ್ಗಳಾಗ್ತಾ ಇದ್ದಾವೆ, ಜಾತಿ ಕಾರಣಕ್ಕೆ ಅತ್ಯಾಚಾರಗಳಾಗ್ತಿದ್ದಾವೆ. ಮೊನ್ನೆ ಕೊಪ್ಪಳದಲ್ಲಿ ಒಬ್ಬ ಹುಡುಗಿ ದಲಿತ ಸಮುದಾಯದ ಹುಡುಗಿಯನ್ನು ವಿಷ ಹಾಕಿ ಕೊಂದಾಕಿದ್ರು, ಮತ್ತು ಇನ್ನೊಬ್ಬ ಹುಡುಗ ದಲಿತ ಸಮುದಾಯದವನು ಏನೋ ಶೇವಿಂಗ್ ಮಾಡುವಂಥ ಕಟಿಂಗ್ ಶಾಪ್ಗೆ ಹೋಗ್ತಿ ಕುತ್ಕೇರಿ ಕತ್ರ ಕೊಂದಾಕಿದ್ರು, ಎಷ್ಟು ಪ್ರಕರಣಗಳು ನಡೀತಾ ಇದೆ. ಇದು ಯಾವುದ್ರ ಬಗ್ಗೆನೂ ರಿಯಾಕ್ಟ್ ಮಾಡದೇ ಇರುವಂತಹ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು, ದರ್ಶನ್ ಪ್ರಕರಣದಲ್ಲಿ ನಾವು ತುಂಬ ಸೀರಿಯಸ್ ಆಗಿದ್ದೀವಿ. ಸಿಗರೇಟ್ ಸೇದಿದ್ದ ಪ್ರಕರಣದ ಬಗ್ಗೆ ಸೀರಿಯಸ್ ಆಗಿದ್ದಾರೆ. ಸರ್ಕಾರನೇ ಮಾಡ್ತಾ ಇರುವಂತಹ ಸಿಗರೇಟ್ನ ಕ್ಯಾಂಟೀನಲ್ಲಿ ಮಾಡ್ತಾ ಇರೋದು ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ತುಂಬ ಸೀರಿಯಸ್ ಆಗಿ ಪ್ರಕರಣ. ಯಾಕೆಂತಂದರೆ ಇವ್ರದ್ದೇನೋ ಮೂಢ ಹಗರಣ ಅದು ಇದು ಆಳು ಮೂಳು ಅಧ್ವಾನ ಅಂತಿತ್ತಲ್ಲ, ಅದ್ರ ಮುಚ್ಚಾಕೆ ಯಾವುದೋ ಒಂದು ಪ್ರಕರಣ ಸಿಕ್ತು ಅಂತ ಅದನ್ನ ಇಟ್ಕೊಂಡು ನಾಟಕ ಆಡೋಕೆ ಹೊರಟ್ಬಿಟ್ರು. ಹಾಗಾಗಿ ದರ್ಶನ್ ಪ್ರಕರಣದಲ್ಲಿ ಇಷ್ಟೆಲ್ಲ ಬಂದರು, ಭಾಳ ಶಾಂತವಾಗಿ ಕೂಲಾಗಿ ಇರೋ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಮುಂದೇನಾದರೂ ಕೂಡ ನನ್ನ ಮಾಧ್ಯಮಗಳಲ್ಲಿ ಮಿತ್ರರಲ್ಲಿ ನನ್ನ ಪ್ರಾರ್ಥನೆ ದರ್ಶನ್ ಬಸ್ನೇ ನಿಲ್ಲಿಸಿ. ಮತ್ತು ಇನ್ನೊಂದು ಎಕ್ಸ್ಟ್ರಾ ರಿಕ್ವೆಸ್ಟ್ ಮತ್ತು ಸ್ವಲ್ಪ ಕೋಪದಿಂದ ಹೇಳೋದೇನಂತಂದರೆ, ಪಾಪ ಅವ್ರ ಹೆಂಡತಿ ಗಂಡನ್ ನೋಡೋದಕ್ಕೆ ಬಳ್ಳಾರಿಗೆ ಹೋದರೂ ಬಿಡಲ್ಲ. ಈ ನಮ್ಮ ಪತ್ರಕರ್ತ ಮಿತ್ರರನ್ನ ಒಂದೂವರೆ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಅಂತ ಇಲ್ಲಿ 70-75 ದಿವಸ ಪರಪ್ಪನಗರದಲ್ಲಿ ಫುಟ್ಪಾತಲ್ಲಿ ನಿಲ್ಲಿಸಿ ಅವ್ರನ್ನ ಸಾಯಿಸಿದ್ದಾಯಿತು. ಅಲ್ಲಿ ಯಾರು ಬಂದರೂ ಬಿಡಲಿಲ್ಲ. ಕೊನೆಗೆ ಅವನು ಏನೋ ಮಾಡೋ ಕೆಲಸ ಇಲ್ಲ ಅಂದ್ರೆ ಕೊಂಟೆಬಿಲ್ ಆಡೋಕ್ಕೆ ಶೆಡ್ಗೂ ಕರೆದಿದ್ದಾಯಿತು. ಈಗ ಪಾಪ ಅಮ್ಮ ಅವರು ವಿಜಯಲಕ್ಷ್ಮಿ ಅವರು ಜೈಲಲ್ಲಿ ಹೋದರೆ ಅವ್ರ ಮುಂದೆನೂ ಮುಖ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತೀರಾ, ಅವ್ರಿಗೆ ಹಿಂಸೆ ಕೊಡ್ತೀರಿ. ಅಲ್ಲ, ನಿಮ್ಮ ಮನೆಯಲ್ಲಿ ಏನು ಹೆಣ್ಮಕ್ಳಿಲ್ವಾ, ಅಕ್ಕ ತಂಗಿದಿರಿಲ್ವಾ, ಅವ್ರಿಗೆ ಹಿಂಸೆ, ಅವರು ಈ ಥರದ ಸಂದರ್ಭದ ನೋವು ಏನಿರುತ್ತೆ ಅಂತ ಗೊತ್ತಾಗಲ್ವಾ. ಒಬ್ಬ ಗಂಡನ ನೋಡೋದಕ್ಕೆ ಹೆಂಡತಿ ಜೈಲಿಗೆ ಹೋದರೆ ಅವರಿಂದನೇ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತೀರಾ. ಮತ್ತು ಹೆಂಡತಿ ಬಂದಾಗ ಆಕೆಯನ್ನ ಇಂಟರ್ವ್ಯೂ ರೂಮ್ನಲ್ಲಿ ಏನೋ ಮಾತಾಡೋದಕ್ಕೆ ಅಂತಂದ್ಬಿಟ್ಟು ಅವ್ರು ಹೊರಗಡೆ ಬಂದರೆ ಅವ್ರನ್ನು ಫಾಲೋಅಪ್ ಅಲ್ಲಿಂದನೇ ಮಾಡೋಕೆ ಶುರು ಮಾಡ್ತೀರಿ. ಏನರ್ಥ, ಒಂದು ಪ್ರೈವೇಸಿ ಬೇಡವಾ ಯಾರಿಗೂ ಕೂಡ? ನೀವಿಷ್ಟೊಂದು ಏನೋ ವರ್ಸ್ಟಾಗಿ ಬಿಹೇವ್ ಮಾಡ್ತು ಅಂತಂದರೆ ಮಾಧ್ಯಮದಲ್ಲಿ ಮೇಲಿರುವಂಥ ಗೌರವ ಹಾಳಾಗೋಗೋದಿಲ್ವಾ? ದಯವಿಟ್ಟು ಮಿತ್ರ ಇದನ್ನೆಲ್ಲ ನಿಮ್ಮ ಗಮನಕ್ಕೆ ತರ್ತಾ, ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ನಂತರ ಬೇಲ್ ಕೊಡೋದು ಬಿಡೋದು ಜಡ್ಜಿನ ತೀರ್ಮಾನಕ್ಕಿರುತ್ತೆ. ನಾವು ಆ ತೀರ್ಮಾನವನ್ನು ರೆಸ್ಪೆಕ್ಟ್ ಮಾಡೋಣ. ಬೇಲ್ ಕೊಟ್ಟರೆ ಸಂತೋಷ ಪಡ್ತೀವಿ, ಬೇಲ್ ಕೊಟ್ಟಿಲ್ಲ ಅಂತಂದರೆ ಮುಂದಿನ ಪ್ರಕ್ರಿಯೆ ಏನು ಅಂತ ನೋಡುವ ಮನಸ್ಥಿತಿ ಅವರೆಲ್ಲ ಅಭಿಮಾನಿಗಳಲ್ಲಿ ಇರಲಿ ಅಂತ ಹೇಳ್ತಾ, ಈ ಥರದ ಸಣ್ಣ ಸಣ್ಣ ವಿಷಯಗಳನ್ನು ನ್ಯಾಷನಲ್ ಇಶ್ಯೂ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಕಾಲ ಕಳೆಯೋದ್ರ ಬದಲಾಗಿ ಈ ಸಮಾಜದಲ್ಲಿ ನಿತ್ಯ ನರಕ ಸೃಷ್ಟಿಯಾಗಿದೆ. ಉದ್ಯೋಗಗಳ ವಿಚಾರದಲ್ಲಿ, ಉದ್ದಿಮೆಗಳ ವಿಚಾರದಲ್ಲಿ, ಜಾತಿ ಗಲಾಟಿಗಳ ವಿಚಾರದಲ್ಲಿ, ಕೋಮುವಾದದ ವಿಚಾರದಲ್ಲಿ, ಮತ್ತು ರಾಜಕಾರಣಿಗಳ ಭ್ರಷ್ಟಾಚಾರಗಳ ವಿಚಾರದಲ್ಲಿ ದೇಶ ದಿವಾಳಿ ಆಗ್ತಾ ಇದೆ, ಕೊಳ್ಳೆ ಹೋಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ನೀವೆಲ್ಲ ಗಮನ ಹರಿಸೋಣ, ಅದ್ರ ಬಗ್ಗೆ ಮಾತಾಡೋಣ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ತಮ್ಮೆಲ್ಲರೂ ಶುಭಾಗಲಿ. ಜೈ ಭೀಮ್.